ಮತ್ತೊಂದು ಕಡೆಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಧಾರವಾಡಕ್ಕೆ ತೆರಳದಂತೆ ವಿನಯ್ ಕುಲಕರ್ಣಿ ಅವರಿಗೆ ಷರತ್ತನ್ನು ವಿಧಿಸಲಾಗಿದೆ ಸಾಕ್ಷ್ಯನಾಶ ಪ್ರಕರಣದಲ್ಲೂ ಕೂಡ ಜಾಮೀನನ್ನ ನೀಡಿದೆ ಕೋರ್ಟ್ ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಮಂಜೂರಾಗಿದ್ರೂ ಕೂಡ ಸಾಕ್ಷ್ಯನಾಶ ಪ್ರಕರಣದ ವಿಚಾರಣೆಯನ್ನು ಕೂಡ ಕೋರ್ಟ್ನಲ್ಲಿ ಮುಂದುವರೆದಿದ್ದರಿಂದ ಅದರ ಜಾಮೀನು ಅವರಿಗೆ ಲಭ್ಯವಾಗದೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಇದೀಗ ಸಾಕ್ಷ್ಯನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಷರತ್ತುಬದ್ಧ ಜಾಮೀನು ವಿನಯ್ ಕುಲಕರ್ಣಿ ಅವರಿಗೆ ಲಭ್ಯವಾಗಿದೆ ಆದರೆ ಬಿಡುಗಡೆಯಾದರೂ ಕೂಡ ಧಾರವಾಡಕ್ಕೆ ತೆರಳದಂತೆ ಕೋರ್ಟ್ ಷರತ್ತನ್ನ ವಿಧಿಸಿದೆ ಆ ಮೂಲಕ ತಮ್ಮ ಮೇಲಿದ್ದ ಎರಡು ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಬೇಲ್ ಮೇಲೆ ಕೊನೆಗೂ ಆಚೆ ಬರಲಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಷರತ್ತುಗಳು ಅವರ ಮೇಲೆ ಇದ್ದೇ ಇರುತ್ತೆ ಧಾರವಾಡಕ್ಕೆ ತೆರಳುವಂತಿಲ್ಲ ಅನ್ನೋ ಪ್ರಮುಖ ಷರತ್ತಿನೊಂದಿಗೆ ಅವರು ಬಿಡುಗಡೆಯಾಗಲಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ ವಿಷ್ಣು ಪ್ರಸಾದ್ ಒಂದು ಪ್ರಕರಣದಲ್ಲಿ ಬೇಲ್ ಹಿಂದೆ ಸಿಕ್ಕಿದ್ರೂ ಕೂಡ ಸಾಕ್ಷ್ಯನಾಶ ಪ್ರಕರಣದಲ್ಲಿ ಬೇಲ್ ಸಿಕ್ಕಿರಲಿಲ್ಲ ಈಗ ಅದು ಕೂಡ ಲಭ್ಯವಾಗಿದೆ ಬಿಡುಗಡೆ ಭಾಗ್ಯ ಆ ಮೂಲಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಲಭ್ಯವಾಗಿರೋದು ಹೌದು ಸ್ಮಿತಾ ಯಾಕಂತಂದ್ರೆ ಇವರ ವಿರುದ್ಧ ಈಗಲೇ ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು ಒಂದು ಕಡೆ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಾಮೀನನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ವಿನಯ್ ಕುಲಕರ್ಣಿ ಅವರು ಮಾಡಿದ್ರು ಆದ್ರೆ ಈ ಕೊಲೆ ಆರೋಪ ಮಾಡಿಸಿದಂತಹ ಒಂದು ಕಡೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ನಾಶ ಮಾಡಿದಂತಹ ಗಂಭೀರ ಆರೋಪ ಇನ್ನೊಂದು ಕೇಸ್ ಕೂಡ ದಾಖಲಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅವರ ಪರ ವಕೀಲರು ಕೂಡ ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಅಂದ್ರೆ ಈ ಸಾಕ್ಷಿನಾಶ ವಿಚಾರ ಒಂದು ಕಡೆ ಏನೋ ಅಲಿಗೇಷನ್ ಅವರ ಮೇಲೆ ಇರುವಂತದ್ದು ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಒದಗಿಸೋದು ಒಂದ್ ಕಡೆ ಆದ್ರೆ ಮತ್ತೆ ಈ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯ ಪ್ರಕರಣ ಆಗಿರುವಂತಹ ಕೊಲೆ ಆರೋಪದ ಕೇಸ್ನಲ್ಲಿ ಅವ್ರಿಗೆ ಆಲ್ರೆಡಿ ಬೇಲ್ ಸಿಕ್ಕುವಂತಹ ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನು ಕೊಡಬಹುದು ಅಂತ ಹೇಳಿ ವಾದಿಸುವಂತಹ ಕೆಲಸವನ್ನು ಮಾಡಿದ್ರು ಈ ಒಂದು ವಾದವನ್ನು ಪರಿಗಣಿಸಿದಂತಹ ಜನಪ್ರತಿನಿಧಿ ನ್ಯಾಯಾಲಯ ಇವತ್ತು ಅವರಿಗೆ ಜಾಮೀನು ನೀಡುವಂತಹ ಕೆಲಸವನ್ನು ಮಾಡಿದೆ ಇವರ ವಿರುದ್ಧ ಬಿಜೆಪಿಯ ಜಿಲ್ಲಾ ಪಂಚಾಯಿತಿ ಏನು ಸದಸ್ಯನಾಗಿದ್ದಂತಹ ಯೋಗೀಶ್ ಗೌಡವರನ್ನ ಕೊಲೆ ಮಾಡಿದಂತಹ ಗಂಭೀರ ಆರೋಪ ಕೇಳಿ ಬಂದಿತ್ತು ಮತ್ತೆ ಕೊಲೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೇವಲ ಪದೇ ಪದೇ ತನಗೆ ರಾಜಕೀಯವಾಗಿ ಮುಳುವಾಗ್ತಾನೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಕೊಲೆ ಮಾಡಿಸಿದ್ರು ಮತ್ತೆ ಕೊಲೆ ಮಾಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಂಭೀರವಂತಹ ಆರೋಪ ಅವ್ರ ಮೇಲೆ ಕೇಳಿ ಬಂದಿತ್ತು ಏನಂತಂದ್ರೆ ಪ್ರೀ ಪ್ಲಾನ್ ಮಾಡಿ ಕೆಲವೊಂದಷ್ಟು ಟೀಮ್ ಅನ್ನ ರಚನೆ ಮಾಡಿ ಅವರ ವಿರುದ್ಧ ಕೊಲೆ ಮಾಡಿಸುವಂತಹ ಗಂಭೀರ ಆರೋಪ ಇದೆ ಅದರ ಜೊತೆಗೆ ತಮ್ಮ ವಿರುದ್ಧ ಅಂದ್ರೆ ಆ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕಲಿ ಸಾಕ್ಷಿಗಳನ್ನ ಸೃಷ್ಟಿಸಿ ಅದನ್ನ ಪೊಲೀಸ್ ಮುಂದೆ ಹಾಜರುಪಡಿಸಿ ಕೇಸ್ನ ಬೇರೆ ರೀತಿ ಟರ್ನ್ ತೆಗೆದುಕೊಳ್ಳುವಂತೆ ಮಾಡಿದ್ರು ಜೊತೆಗೆ ಕೆಲವೊಂದಷ್ಟು ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇದರಲ್ಲಿ ಜಾಮೀನ ಮಾಡಿಕೊಂಡು ಅವರ ಮೂಲಕ ಪ್ರಕರಣವನ್ನ ಏನೋ ಬೇರೆ ಆಯಾಮಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದಂತಹ ಗಂಭೀರ ಆರೋಪ ಈಗ ವಿನಯ್ ಕುಲಕರ್ಣಿ ಅವರ ಮೇಲಿತ್ತು ಅದರಂತೆ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೊದಲು ಸಿಬಿಐ ಅಧಿಕಾರಿಗಳು ಇವರನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಕೊಲೆ ಮಾಡಿದಂತಹ ಆರೋಪದಲ್ಲಿ ಅದಕ್ಕೆ ಬೇಲ್ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಕಳೆದ ಒಂದು ತಿಂಗಳಿಂದ ಅಷ್ಟೇ ಅವರಿಗೆ ಬೇಲ್ ಕೂಡ ಸಿಕ್ಕಿತ್ತು ಇನ್ನ ಈ ಸಾಕ್ಷ್ಯನಾಶ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೇಲ್ ಸಿಕ್ಕಿಲ್ಲ ಹೀಗಾಗಿ ಜೈಲಿನಲ್ಲೇ ಇದ್ರು ಸ್ಮಿತಾ ಸೊ ಈಗ ಬೇಲ್ ಮಂಜೂರಾಗಿದೆ ಜಾಮೀನು ಮಂಜೂರಾಗಿದೆ ಯಾವಾಗ ಬಿಡುಗಡೆ ಆಗಬಹುದು ಈ ಪ್ರೊಸೀಜರ್ಗಳು ಎಷ್ಟು ಸಮಯ ಹಿಡಿಬಹುದು ಇದರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಲಭ್ಯವಾಗ್ತಿದೆಯಾ ವಿಷ್ಣು ಪ್ರಸಾದ್ ಸ್ಮಿತಾ ಈಗಾಗಲೇ ಅವ್ರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೇಲ್ ಸಿಕ್ಕಿರುವಂತಹ ಏನು ಗ್ರಾಂಟ್ ಆಗಿರುವಂತಹ ಕಾಪಿಯನ್ನ ಮೊದಲು ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನು ಅವರ ಪರ ವಕೀಲರು ಮಾಡಬೇಕಾಗುತ್ತೆ ಅದಾದ ಬಳಿಕ ಯಾವ ರೀತಿ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಮತ್ತೆ ಇವ್ರ ಮುಂದಕ್ಕೆ ಯಾರು ಸಾಕ್ಷಿಗಳಾಗಿ ನಿಲ್ತಾರೆ ಅವ್ರನ್ನ ಕರ್ಕೊಬಂದು ಇಲ್ಲಿ ಶ್ಯೂರಿಟಿ ಪ್ರೊಸೀಜರ್ ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅದಾದ ನಂತರ ಆ ಕಾಪಿಯನ್ನ ಪ್ರತಿನ ತೆಗೆದುಕೊಂಡು ಹೋಗಿ ಜೈಲ್ ಮುಂದೆ ಸಬ್ಮಿಟ್ ಮಾಡಿ ಅವ್ರನ್ನ ರಿಲೀಸ್ ಮಾಡಿಸಬೇಕಾದಂತಹ ಏನೋ ಪರ್ಯಾಯ ಈಗಿರುವಂತಹ ಪ್ರೊಸೀಜರ್ಗಳು ಅದರಂತೆ ಈಗ ಅವರ ಪರ ವಕೀಲರು ಕೂಡ ಈಗ ಬೇಕಾಗಿರುವಂತಹ ಎಲ್ಲ ಸಾಕ್ಷ್ಯಾಧಾರಗಳನ್ನ ಮತ್ತೆ ಈಗಾಗಲೇ ಏನೋ ಅವರ ಆರ್ಡರ್ ಆಗಿದೆ ಇವರಿಗೆ ಬೇಲ್ ಗ್ರಾಂಟ್ ಆಗಿದೆ ಈ ಒಂದು ಕಾಪಿಯ ಸರ್ಟಿಫೈಡ್ ಕಾಪಿಯ ಅಲೋ ಅದಕ್ಕೀಗ ಅರ್ಜಿ ಹಾಕುವಂತ ಕೆಲಸವನ್ನ ಅವರ ಪರ ವಕೀಲರು ಮಾಡಿದ್ರೆ ಸದ್ಯದಲ್ಲೇ ಅವರಿಗೆ ಸರ್ಟಿಫೈಡ್ ಕಾಪಿಯು ಕೂಡ ಸಿಗುತ್ತೆ ಅದಾದ ಬಳಿಕ ನೆಕ್ಸ್ಟ್ ಬೇಲ್ ಪ್ರೊಸೀಜರ್ ಏನಿದೆ ಅದು ಪ್ರೊಸೀಜರ್ ಸಂಬಂಧಪಟ್ಟಂತೆ ಇನ್ನು ಅದನ್ನು ಕೂಡ ಇವತ್ತು ಪ್ರೊಸೀಜರಿಂಗ್ ಮುಗಿಸಿ ಅದಾದ ಬಳಿಕ ಅದನ್ನ ಕೋರ್ಟ್ಗೆ ಇಲ್ಲಿಂದ ಅದನ್ನ ಜೈಲ್ಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ ಆ ಪ್ರತಿ ಜೈಲ್ ಅಧಿಕಾರಿಗೆ ಸಂಜೆ ಅದರಲ್ಲೂ ಪ್ರಮುಖವಾಗಿ 7 ಗಂಟೆ ಒಳಗಡೆ ಅವ್ರ ಕೈ ಸಿಗಬೇಕಾಗುತ್ತೆ ಅದಾದ ಬಳಿಕ ಸಿಕ್ಕಿದ ನಂತರ ಅವ್ರನ್ನ ಇವತ್ತು ಏನು ರಿಲೀಸ್ ಪ್ರೊಸೀಜರ್ ನಡೆಯುತ್ತೆ ಸದ್ಯ ಈಗಷ್ಟೇ ಅನ್ನು ಅವರಿಗೆ ಸರ್ಟಿಫೈಡ್ ಕಾಪಿಗೋಸ್ಕರ ಅವರ ಪರ ವಕೀಲರು ಓಡಾಡ್ತಿದ್ದಾರೆ ಅದು ಸಿಕ್ಕಿದ ಬಳಿಕ ನೆಕ್ಸ್ಟ್ ಎಷ್ಟೊತ್ತಿಗೆ ರಿಲೀಸ್ ಆಗ್ತಾರೆ ಅನ್ನೋದನ್ನ ಗೆಸ್ ಮಾಡಬಹುದು ಈಗ ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ